ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಲ್ಲಾಪುರ ಸೋಮೇಶ್ವರ ದೇವಾಲಯದ ಸಭಾಭವನದಲ್ಲಿ ಲಿಂಗಾಯತ ಪಂಚಮಸಾಲಿ 2A ಮೀಸಲಾತಿ ಕುರಿತು ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಹಾಗೂ ಮೀಸಲಾತಿ ಜಾಗೃತಿ ಕಾರ್ಯಕ್ರಮ ಕೂಡಲ ಸಂಗಮ ಶ್ರೀ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿದೆ. ಇದೇ ವೇಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ದಿವ್ಯ ಸಾನ್ನಿಧ್ಯ ಕರುಣಿಸಿ ಮಾತನಾಡಿದಂತಹ ಶ್ರೀಗಳು ಲಿಂಗಾಯತ ಪಂಚಮಸಾಲಿ ಸಮುದಾಯ ಕೃಷಿ ಆಧಾರಿತ ಬಡ ಸಮುದಾಯವಾಗಿದ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜವಾಗಿದೆ. ನಮ್ಮ ಸಮಾಜಕ್ಕೆ ಶೈಕ್ಷಣಿಕ ಹಾಗೂ ಉದ್ಯೋಗದಲ್ಲಿ ನೀಡಬೇಕೆಂದು ಆಗ್ರಹಿಸಲಾಗಿದ್ದು ಅಷ್ಟೇ ಅಲ್ಲ, ಮಾಧ್ಯಮದ ಜೊತೆ ಮಾತನಾಡಿದ ಅವರು ನಾವು ಮೀಸಲಾತಿಯನ್ನು ಪಡೆಯುತ್ತೇವೆ ಎಂದು ಗುಡುಗಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಾಜಿ ಸಚಿವರು ಪಂಚಮಸಾಲಿ ಸಮುದಾಯದ ನಾಯಕರಾದಂತಹ ಎಬಿ ಪಾಟೀಲ್ ಅವರು ಮಾತನಾಡಿ ಸಮಾಜಕ್ಕೆ ದೇಶಕ್ಕೆ ಅನ್ನ ನೀಡುವ ಸಮುದಾಯ ನಮ್ಮದಾಗಿದ್ದು ನಮ್ಮ ಜನರಿಗೆ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ಅವಶ್ಯಕತೆ ಇದೆ. ನಾವೆಲ್ಲರೂ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಜಾಗೃತರಾಗಬೇಕೆಂದು ಕರೆಯನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಮಂತ್ರಿಗಳಾದಂತಹ ಶಶಿಕಾಂತ ನಾಯಕ್ ಮಾತನಾಡಿದ್ದು ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಮೀಸಲಾತಿ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜೇಶ್ ನೇರ್ಲಿ ಅವರು ಮಾತನಾಡಿದ್ದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಂಚಮಸಾಲಿ ಜಿಲ್ಲಾಧ್ಯಕ್ಷರಾದಂತಹ ಆರ್.ಕೆ. ಪಾಟೀಲ್, ತಾಲೂಕಾಧ್ಯಕ್ಷ ಗುಂಡು ಪಾಟೀಲ್ ಮತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸರ್ಕಾರ ಸಂಘದ ಅಧ್ಯಕ್ಷರಾದಂತಹ ಕಲಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ನೀಲೇಶ್ ಜಗಜಂಪಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಯಲ್ಲಾಪುರ. ಶಿಕ್ಷಣ ಪಡಿಬೇಕಾದ್ರೆ ಇಂಜಿನಿಯರಿಂಗ್ ಸೀಟ್ ಬೇಕಾದ್ರೆ 2A ಮೀಸಲಾತಿ ಬೇಕು. ಮೆಡಿಕಲ್ ಸಿಗಬೇಕಾದ್ರೆ ಮೆಡಿಕಲ್, ನೌಕರಿ ಸಿಗಬೇಕಾದ್ರೆ ಮೀಸಲಾತಿ. ಶಿಕ್ಷಣದಲ್ಲಿ ಇಂಜಿನಿಯರಿಂಗ್ ಭಾಗ ಕೊಡ್ದಕ್ಕೆ ಹೆಂಗ ತಾಯಂದಿರು, ನೀವೆಲ್ಲ ಸಹೋದರ ಭಾಗ ಕೊಡ್ದಕ್ಕೆ ಹೆಂಗ? ಇದು ಒಂದೇ ಇತಿಹಾಸ ಭಾಗ ಇಲ್ಲ. ಇಷ್ಟು ಜನ ಯಾವ ರಾಜಕಾರಣಿಗಳಿಗೂ ಕೂಡಿಲ್ಲ. ಊರಿಗೆ ಎಜುಕೇಟೆಡ್ ಜನರಿಗೆ ತಿಳಿಸಿ ಹೇಳಬೇಕು. ಓಂ ನಮ ಶಿವಾಯ. ಲಿಂಗಾಯತ ಪಂಚಮಸಾಲಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದ ಬೆಂಬಲಿಸುವ ವ್ಯಕ್ತಿಯು ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಸಮಾಜದವರಾಗಿರಲಿ, ಅಂತವರಿಗೆ ನಮ್ಮ ಸಮಾಜವು ಬೆಂಬಲಿಸದಿದ್ದರೆ ಅಂತವರಿಗೆ ಮುಂಬರುವ ಚುನಾವಣೆಯಲ್ಲಿ ಅಸಹಕಾರ ಮಾಡುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇನೆ. ಮೀಸಲಾತಿ ಸಿಗುವವರೆಗೂ ಸಿದ್ಧನಿರುತ್ತೇನೆಂದು ಚೆನ್ನಮ್ಮ ಗುರು ಹಿರಿಯರ ಪಾದ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ. ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು ಶಿಕ್ಷಣ ಹಾಗೂ ಉದ್ಯೋಗಕ್ಕೋಸ್ಕರವಾಗಿ ಎಲ್ಲ ಲಿಂಗಾಯತ
ಸರ್ಕಾರಕ್ಕೆ ಆಗ್ರಹ ಮಾಡಿ ಅದಾದ ನಂತರದಲ್ಲಿ ಇದೇ ತಿಂಗಳು ಸೆಪ್ಟೆಂಬರ್ 26ನೇ ತಾರೀಕು ಶಿಗಾಳಿಯ ಮನೆ ಮುಂದೆ ಬೃಹತ್ತದಲ್ಲಿ ಸತ್ಯಾಗ್ರಹ ಮಾಡ್ತೀವಿ. ಅಷ್ಟೊಳಗೂ ಸರ್ಕಾರ ಸ್ಪಂದನೆ ಮಾಡದವರೆ ಅನಿವಾರ್ಯವಾಗಿ ಅಕ್ಟೋಬರ್ 23ನೇ ತಾರೀಕು ಹೆಚ್ಚಿನ ಚೆನ್ನಮ್ಮ ಜಯಂತಿ ಶುಭ ಸಂದರ್ಭದಲ್ಲಿ ವಿಧಾನಸಭೆ ಮೀಸಲಾತಿ ಪಡೆದು ಮಾಡಿರುವಂಥ ಹೋರಾಟಕ್ಕೆ ಇದು ಕರೆಕ್ಟ್. ಈ ಸಮಾಜಕ್ಕೆ ಯಾವ ಕಾರಣಕ್ಕೂ ಶುರುವಾಗಿತ್ತು ಸಮಾಜ ಮೂಲಕ ಆಗ್ತದೆ.